ಸ್ಕ್ರೀನಿಂಗ್ ಕಮಿಟಿ ಇದೆ, ಇನ್ನ ಕೆಲವು ಆಗಬೇಕಾಗಿತ್ತು. ಕೆಲವು ಸ್ಕ್ರೀನಿಂಗ್ ಕಮಿಟಿ ಕೆಲವು ಹೆಸರು ಇಟ್ಟಿದ್ದೀರ, ಅದು 11ನೇ ತಾರೀಕು ಸ್ಕ್ರೀನಿಂಗ್ ಕಮಿಟಿ ಇದೆ. 11ನೇ ತಾರೀಕು ಶೇಪರ್ ಈ ಆಯ್ಕೆಗೆ ಮಾನದಂಡ ಏನು ಸರ್? ಅಂದ್ರೆ ಯಾವ ಕಾರಣಕ್ಕಾಗಿ ಈ ಸೆಲೆಕ್ಷನ್ಸ್ ಆಗಿದೆ? ಏನಿಲ್ಲ, ಎಲ್ಲ ನಾವು ಲೋಕಲ್ ಲೀಡರ್ಸ್ ಎಲ್ಲ ಡಿಸ್ಕಸ್ ಮಾಡಿದೀವಿ. ಲೋಕಲ್ ಲೀಡರ್ಸ್ ಯಾರಿಗೆ ಹೇಳಿರ್ತಾರೆ ಅವ್ರಿಗೆ ನಾವು ಮಾಡಿದ್ವಿ. ನಮ್ಮ ಸ್ಥಳೀಯ ಶಾಸಕರು, ಶಾಸಕರ ಅಭ್ಯರ್ಥಿಗಳು, ನಮ್ಮ ಕಾರ್ಯಕರ್ತರು, ನಮ್ಮ ಸರ್ವೆ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ನಾವು ಮಾಡಿದ್ವಿ. 50% ಚರ್ಚೆ ಆಗಿದೆ ಅಂತ ಅವ್ರು ಹೇಳ್ತಾ ಇದ್ವಿ. ಕೆಲವೆಲ್ಲ ಸ್ಮಾಲ್ 50% ಇನ್ನೂ ಆಗ್ತದೆ. 17 ಸಿಂಗಲ್ ನೇಮ್ ತಗೊಂಡೋಗಿದ್ರು ಅಂತ ಚರ್ಚೆ ಇತ್ತು. ಅದೆಲ್ಲ ನಾನು ಏನ್ ತಗೊಂಡೋಗಿದ್ದೀನಿ ಬಿಟ್ಟಿದ್ದೀನಿ ಅದೆಲ್ಲ ನಾನು ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ. ಪಾರ್ಟಿ ಅಧ್ಯಕ್ಷರಾಗಿ ಇದು ನನ್ನ ಅಥಾರಿಟಿ ಅಲ್ಲ, ನಮ್ಮ ಹೈಕಮಾಂಡ್ ಅಥಾರಿಟಿ. ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ACC ಅಧ್ಯಕ್ಷರು, ಸೋನಿಯಾ ಗಾಂಧಿ ಅವರು ಕೂತಿರ್ತಾರೆ, ವೇಣುಗೋಪಾಲ್ ಕೂತಿರ್ತಾರೆ, ಸುರ್ಜೇವಾಲ, ನಾವೆಲ್ಲ ಬರೀ ಪ್ಲೀಡ್ ಮಾಡೋದಷ್ಟೇ. ಅವರೆಲ್ಲ ರಾಹುಲ್ ಗಾಂಧಿ ಕೂತಿರ್ತಾರೆ, ಎಲ್ಲರೂ ಕೂತಿರ್ತಾರೆ. ಅವರೆಲ್ಲ ಸೇರಿ ಕೂತ್ಕೊಂಡು ಚರ್ಚೆ ಮಾಡುತ್ತದೆ. ಆಮೇಲೆ ನಮ್ಮ ಸೆಲೆಕ್ಷನ್ ಕಮಿಟಿ ಮೆಂಬರ್ಸ್, CC ಮೆಂಬರ್ಸ್ ಇದ್ದಾರೆ, ಇಡೀ ದೇಶದಿಂದ ಬಂದಿರ್ತಾರೆ. ಅವ್ರ ಮುಂದೆ ಎಲ್ಲ ಅವ್ರದ್ದೇ ಆದಂತ ಇನ್ಫಾರ್ಮೇಶನ್ ತಗೊಂಡಿರ್ತಾರೆ. ನಾಳೆ ಇನ್ನೊಂದು ಸುತ್ತಿನ ಮೀಟಿಂಗ್ ಇದೆ, ನಾವು ಮಾಡ್ತಾ ಇರ್ತೀವಿ. ಸೆಕೆಂಡ್ ಲಿಸ್ಟ್ ಯಾವಾಗ ಆಗ್ಬೋದು ಸರ್? 14ಕ್ಕೆ ಅಂತ ಹೇಳಿದ್ನಲ್ಲ, 14ಕ್ಕೆ ಸ್ಕ್ರೀನಿಂಗ್ ಕಮಿಟಿ ಮೀಟಿಂಗ್ ಇದೆ. ಅದಾದ್ಮೇಲೆ ಡೆಲ್ಲಿ ಕಳಿಸ್ತೀವಿ. ಡೆಲ್ಲಿ ಅವ್ರು ಯಾವಾಗ ಹೇಳ್ತಾರೋ ಅಂತ, 11ನೇ ತಾರೀಕಿತ್ತು, 11ನೇ ತಾರೀಕು ನಾವು ಹೋಗಕ್ಕಾಗಲ್ಲ, ಬೇರೆ ಏನೇನೋ ಕಾರ್ಯಕ್ರಮ ಇದೆ, ನಾವು ಬರೋಕ್ಕಾಗಲ್ಲ. 11ನೇ ತಾರೀಕು ಒಂದು ಮೀಟಿಂಗ್ ಇದೆ. ನಾನು CM ಇಬ್ಬರು ಅವತ್ತು ಬೇರೆ ಬೇರೆ ಪ್ರೋಗ್ರಾಮ್ನ ಇಟ್ಕೊಬಿಟ್ಟಿದ್ದೀವಿ ನಾವು ಮುಚ್ಚಿದಾಗ ಆಗಲ್ಲ. ಅದಕ್ಕೆ ನಾವು 14ನೇ ತಾರೀಕು ಸರ್, 7 ಕ್ಯಾಂಡಿಡೇಟ್ಗಳ ಮೇಲೆ ನಿಮ್ಗೆ ಎಷ್ಟು ವಿಶ್ವಾಸ ಇದೆ? 7 ಕ್ಯಾಂಡಿಡೇಟ್ಗಳ ನಾವು ಎಲ್ಲ ಕೇಳ್ತೀವಿ ನೋಡಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.